ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗ ಬಸನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ಆರ್ ಎಸ್ ಎಸ್ ನಾಯಕರಿಂದ ಬಿಗ್ ರಿಪೋರ್ಟ್ ಒಂದು ಈಗ ಹೈಕಮಾಂಡ್ಗೆ ಬಿ ಜೆ ಪಿ ಹೈಕಮಾಂಡ್ಗೆ ಸಲ್ಲಿಕೆಯಾಗಿದೆ ಮತ್ತು ಆ ಎರಡು ಗಂಟೆಗಳ ಮೀಟಿಂಗ್ ಈ ವೀಕೆಂಡಲ್ಲಿ ನಿಗದಿಯಾಗಿರುವಂತಹ ಮತ್ತೊಂದು ಮಹತ್ವದ ಸಭೆ ಹತ್ತು ವರ್ಷಗಳ ಬಿಗ್ ಪ್ಲಾನ್ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಕಮಲಪಾಳ್ಯದಲ್ಲಿ ಸದ್ದಿಲ್ಲದೆ ರೆಡಿಯಾಗಿರೋ ಲೆಕ್ಕಾಚಾರ ಏನು ಯತ್ನಾಳ್ಗೆ ಸಿಕ್ಕಿರುವಂಥ ನ್ಯೂಸ್ ಏನು ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕ್ರೆ ಯತ್ನಾಳ್ಗೆ ಹೈಕಮಾಂಡ್ ಅಭಯ ಇದೆಯಾ ವರಿಷ್ಠರ ಆಶೀರ್ವಾದನೇ ಇದೆಯಾ ಅಂತೆಲ್ಲ ಚರ್ಚೆಯಾಗ್ತಿರೋ ಹೊತ್ತಲ್ಲಿ ಹೊರ ಬರ್ತಿರುವಂಥ ಇನ್ಸೈಡ್ ಡೀಟೇಲ್ಸ್ ಇದು ಆರ್ ಎಸ್ ಎಸ್ ಪ್ರಮುಖರು ಈಗ ಕಾಡುಕ್ಕಿಳಿದಿದ್ದಾರೆ ಸರ್ಕಾರಕ್ಕೆ ಬಿ ಜೆ ಪಿ ಹೈಕಮಾಂಡ್ಗೆ ತಲೆನೋವಾಗಿರುವಂತಹ ಈ ಪಂಚಮಸಾಲಿ ಮೀಸಲಾತಿ ಸಂಕಷ್ಟವನ್ನು ಈಗ ಬಗೆಹರಿಸೋದಿಕ್ಕೆ ಈ ಸಮಸ್ಯೆಯನ್ನು ಸರಿ ಮಾಡೋದಿಕ್ಕೆ ಈಗಾಗಲೇ ಸೋಮವಾರ ಎರಡು ಗಂಟೆಗಳ ಕಾಲ ಬಿಗ್ ಮೀಟಿಂಗ್ ಒಂದು ನಡೆದಿದೆ ಅದರ ಬಳಿಕ ಬೇರೆ ಬೇರೆ ಬೆಳವಣಿಗೆಗಳು ನಡ್ಡಾ ಅವರು ಬರ್ತಾರೆ ತಾನೇ ಖುದ್ದಾಗಿ ಯತ್ನಾಳ್ ಜೊತೆ ಮಾತನಾಡೋದಾಗಿ ಈಗಾಗಲೇ ಸಂದೇಶ ರವಾನಿಸಿದ್ದಾರೆ ಇದೆಲ್ಲ ತಲೆನೋವನ್ನು ಸರಿ ಮಾಡ್ತೀನಿ ನಾನು ಈ ಬಾರಿ ರಾಜ್ಯ ಪ್ರವಾಸ ಇಪ್ಪತ್ತೊಂದನೇ ತಾರೀಕು ನಡ್ಡಾ ಅವರೇನು ಬರ್ತಿದ್ದಾರೆ ಆ ಸಂದರ್ಭದಲ್ಲಿ ಯತ್ನಾಳ್ ಅವ್ರಿಗೆ ಈಗಾಗಲೇ ನಡ್ಡಾ ಟೈಮ್ ಕೊಟ್ಟಾಗಿದೆ ಮತ್ತೊಂದು ಕಡೆಗೆ ಆರ್ ಎಸ್ ಎಸ್ ಪ್ರಮುಖರು ಯತ್ನಾಳ್ ಬಗ್ಗೆ ಸಲ್ಲಿಸಿರುವಂಥ ಬಿಗ್ ರಿಪೋರ್ಟ್ ಇದರಿಂದಾಗಿ ಹೈಕಮಾಂಡ್ ಇಷ್ಟೆಲ್ಲಾದರೂ ನಿರಾಣಿ ಬೊಮ್ಮಾಯಿಯವರಿಂದ ಹಿಡಿದು ಬಹಳಷ್ಟು ಜನ ಯಡಿಯೂರಪ್ಪನವ್ರ ತನಕ ಯತ್ನಾಳ್ ವಿರುದ್ಧ ಕ್ರಮ ಯಾಕಿಲ್ಲ ಅನ್ನೋ ಪ್ರಶ್ನೆಯನ್ನು ಪದೇ ಪದೇ ಎತ್ತುತ್ತಾ ಇದ್ರೂ ಕೂಡ ಅದಕ್ಕೆ ಉತ್ತರವಿಲ್ಲದೆ ಸುಮ್ಮನಿರೋದು ಪ್ರತಿಪಕ್ಷಗಳಿಗೂ ಈಗ ಇದೇನಾ ಬಿ ಜೆ ಪಿ ಯಶಸ್ತು ಅಂತ ವಾಗ್ದಾಳಿ ನಡೆಸೋದಕ್ಕೆ ಆಹಾರ ಆಗಿರೋದು ಯತ್ನಾಳ್ ಮೂಲಕ ಬಿ ಜೆ ಪಿಯ ಪ್ಲ್ಯಾನೇ ಬೇರೆ ಇದೆ ಆರ್ ಎಸ್ ಎಸ್ ನಾಯಕರು ಯತ್ನಾಳ್ ಬಗ್ಗೆ ಅಮಿತ್ ಶಾ ಅವರಿಗೆ ಕೊಟ್ಟಿರೋ ರಿಪೋರ್ಟ್ನಲ್ಲಿರೋ ಪ್ರಮುಖ ವಿಚಾರ ಏನು ಹಾಗಾದರೆ ನೋಡಿ ಈಗಾಗಲೇ ಸೋಮವಾರ ಜಯಮೃತ್ಯುಂಜಯ ಅವ್ರ ಜೊತೆಗೆ ಆರ್ ಎಸ್ ಎಸ್ನ ಪ್ರಮುಖ ನಾಯಕರೊಬ್ಬರು ಸುದೀರ್ಘವಾದ ಚರ್ಚೆ ಒಂದೂವರೆ ಎರಡು ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ದು ಟು ಎ ಯಾಕೆ ಕೊಡೋದಕ್ಕಾಗಲ್ಲ ಏನೇನು ಕಾನೂನು ತೊಡಕುಗಳಿವೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ ಇರೋದರಿಂದಾಗಿ ಸರ್ಕಾರ ಇನ್ನೇನು ನಿರ್ಧಾರ ಮಾಡೋ ಸ್ಥಿತಿಯಲ್ಲಿಲ್ಲ ಈಗ ಏನೇನು ಮಾಡಬಹುದು ಟು ಡಿ ಅಥವಾ ಕೇಂದ್ರ ಒ ಬಿ ಸಿ ಪಟ್ಟಿಗೆ ಸೇರಿಸೋದು ಏನೇನು ಆಪ್ಷನ್ಸ್ ಇವೆ ನಮಗೆ ಈ ನಿಟ್ಟಿನಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿಗಳ ಜೊತೆಗೊಂದು ಸುದೀರ್ಘ ಮಾತುಕತೆ ಆಗಿದೆ ಹಾಗೆ ಈ ವಾರದ ಕೊನೆಯಲ್ಲಿ ಯತ್ನಾಳ್ ಜಯಮೃತ್ಯುಂಜಯ ಸ್ವಾಮಿ ಮತ್ತು ಕಾನೂನು ತಜ್ಞರ ಜೊತೆಗೆ ಈ ಮೂವರ ಜೊತೆಗೆ ಒಂದು ಮೀಟಿಂಗನ್ನು ಏರ್ಪಡಿಸಲಾಗಿದೆ ಸಂಘದ ಪ್ರಮುಖರು ಮತ್ತು ಬಹುಶಃ ಬೊಮ್ಮಾಯಿಯವರು ಭಾಗಿಯಾಗ್ತಾರೋ ಸರ್ಕಾರದ ಪರವಾಗಿ ಭಾಗಿಯಾಗಬಹುದು ಯಾರಾದರೂ ಈ ಬಹುಮುಖ್ಯವಾದ ಮೀಟಿಂಗಲ್ಲಿ ಯತ್ನಾಳ್ ಮತ್ತು ಸ್ವಾಮೀಜಿ ಅವರಿಗೆ ಕಾನೂನು ತಜ್ಞರ ಮೂಲಕವೇ ಮನವರಿಕೆ ಮಾಡಿಕೊಡೋದು ಮತ್ತು ಏನೇನು ಆಯ್ಕೆಗಳಿವೆ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಅನ್ನೋದ್ರ ಬಗ್ಗೆ ವಿವರವಾದ ಚರ್ಚೆ ನಡೆಸೋದು ಈ ಮೀಟಿಂಗ್ನ ಉದ್ದೇಶವಾಗಿದೆ ಇಷ್ಟೆಲ್ಲ ಯಾಕಾಗ್ತಿದೆ ಜೆ ಪಿ ನಡ್ಡಾ ಅವರು ಬಂದು ತಾನೇ ಯತ್ನಾಳ್ ಜೊತೆ ಸಂಧಾನ ಕೂರ್ತೀನಿ ಅಂತಾರೆ ಹಾಗೆ ಆರ್ ಎಸ್ ಎಸ್ ಪ್ರಮುಖರೇಗೆ ಯತ್ನಾಳ್ ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡು ಸಂಧಾನ ಮಾಡೋದಕ್ಕೆ ಮುಂದಾಗಿದ್ದಾರೆ ಹೈಕಮಾಂಡ್ಗೂ ಕೂಡ ಯತ್ನಾಳ್ ವಿಚಾರದಲ್ಲಿ ತುಂಬ ಹುಷಾರಾಗಿ ಹೆಜ್ಜೆ ಇಡಬೇಕು ಯಾವ ಕಾರಣಕ್ಕೂ ಕಠಿಣ ಕ್ರಮ ತಗೊಳ್ಳೋ ಸಮಯ ಅಲ್ಲ ಇದು ಅಂತ ಹೇಳಿರೋದು ಹತ್ತು ವರ್ಷಗಳ ಯತ್ನಾಳ್ ಅವರ ಸುತ್ತಲಿನ ಬಿ ಜೆ ಪಿಯ ಪ್ಲ್ಯಾನ್ ಇದರ ಹಿಂದಿರೋ ಸೀಕ್ರೆಟ್ ಎಸ್ ವೀಕ್ಷಕ್ರೆ ಆರ್ ಎಸ್ ಎಸ್ ಹೇಳ್ತಿರೋದೇ ಇದನ್ನು ಯತ್ನಾಳ್ ಅವರಿಗೆ ಸಮುದಾಯದ ಬಲ ಇದೆ ಆ ಬಲ ಇನ್ನಷ್ಟು ಗಟ್ಟಿಯಾಗುವಂತೆ ಮಾಡೋದಕ್ಕೆ ಅವಕಾಶ ಇದೆ ಬೇರೆ ಸಮುದಾಯವನ್ನು ಕೂಡ ಯತ್ನಾಳ್ ಆಕರ್ಷಿಸಬಲ್ಲರು ಸೊ ಬಿ ಜೆ ಪಿ ಹತ್ತು ವರ್ಷ ಕನಿಷ್ಠ ಹತ್ತು ವರ್ಷ ಅವರಿಂದ ದುಡಿಸ್ಕೊಳ್ಬಹುದು ಅಂದರೆ ಪಕ್ಷಕ್ಕೆ ಒಂದು ಮುಖವಾಗ್ತಾರೆ ಅವರು ಗಟ್ಟಿ ನಾಯಕತ್ವವನ್ನು ಕಲ್ಪಿಸಿಕೊಡಬಲ್ಲರು ಉತ್ತರ ಕರ್ನಾಟಕ ಭಾಗದಲ್ಲಿ ಹಾಗಾಗಿ ಈಗ ನಾವು ಕಠಿಣ ಕ್ರಮ ಕೈಗೊಂಡಲ್ಲಿ ನಾಳೆ ತಪ್ಪು ಸಂದೇಶ ರವಾನಿಯಾಗತ್ತೆ ಅಂಥ ಯಾವುದೇ ನಿರ್ಧಾರ ಬೇಡ ಈಗ ಅಂತ ಆರ್ ಎಸ್ ಎಸ್ ಯತ್ನಾಳವ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿದೆಯಂತೆ ಅವರ ನಾಯಕತ್ವದ ಬಗ್ಗೆ ಆರ್ ಎಸ್ ಎಸ್ ಗಮನ ಸೆಳೆದಿದೆ ಹೈಕಮಾಂಡ್ ನಾಯಕರನ್ನು ಕೂಡ ಈ ನಿಟ್ಟಿನಲ್ಲಿ ಮನವರಿಕೆ ಮಾಡೋ ಕೆಲಸ ಆಗಿದೆ ಹಾಗಾಗಿ ಯತ್ನಾಳವರು ಸೇಫ್ ಆಗಿದ್ದಾರೆ ಅಷ್ಟೇ ಅಲ್ಲ ಮೊನ್ಮುನೇಷ್ಠಿ ಯತ್ನಾಳ್ ಏನು ಹೇಳಿದರು ರಾಷ್ಟ್ರೀಯ ಕಾರ್ಯಕಾರಿಣಿ ಬಳಿಕ ಗುಡ್ ನ್ಯೂಸ್ ಸಿಗುತ್ತೆ ಒಳ್ಳೆ ಬೆಳವಣಿಗೆಗಳಾಗುತ್ತವೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ನೂರೈವತ್ತು ಸ್ಥಾನಗಳನ್ನು ಗೆಲ್ಲಿಸೋದೇ ಗುರಿ ನಾನು ಈಗ ವಿಜಯಪುರ ಬಿಟ್ಟಾಗಿದೆ ಇನ್ನು ಇಡೀ ರಾಜ್ಯ ಸುತ್ತೀನಿ ಅಂತೆಲ್ಲ ಅವರು ಭಾಷಣ ಮಾಡ್ತಿದ್ರ ಹಿಂದಿನ ಸೀಕ್ರೆಟೇ ಇದು ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬಹುದು ಹಾಗಾಗಿ ಇಲ್ಲಿ ಒಂದು ವಿಷಯ ಕ್ಲಿಯರ್ ಸಂಘವೇ ಎಲ್ಲವನ್ನು ಫೈನಲ್ ಮಾಡಿದೆ ಯತ್ನಾಳ್ವ್ರ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಯತ್ನಾಳ್ ಅವರಿಗೆ ಉಜ್ವಲ ಭವಿಷ್ಯ ಈಗ ಕಾಣ್ತಾ ಇದೆ ಒಳ್ಳೆಯ ಅವಕಾಶಗಳು ಅರಸಿ ಬರಲಿವೆ ಅನ್ನೋದು ಕ್ಲಿಯರ್ ಆಗ್ತಿದೆ ಹಾಗಾಗಿ ಹೈಕಮಾಂಡ್ನ ಸ್ಪಷ್ಟವಾದ ಸಂದೇಶ ರಾಜ್ಯ ನಾಯಕರಿಗೆ ಏನೇ ಡ್ಯಾಮೇಜ್ ಆಗ್ತಿರಬಹುದು ಮೀಸಲಾತಿ ಹೋರಾಟ ಅಂತ ಅವ್ರು ಏನೇ ಮಾತನಾಡ್ತಿರಬಹುದು ಅದನ್ನು ಸಂಧಾನದ ಮೂಲಕವೇ ಬಗೆಹರಿಸಬೇಕು ಬೊಮ್ಮಾಯಿಯವರು ಕೂಡ ಹಾಗಾಗಿ ಹೆಚ್ಚಿಗೆ ಏನು ರಿಯಾಕ್ಷನ್ ಇಲ್ಲ ಯತ್ನಾಳ್ ಅವ್ರ ವಿಚಾರದಲ್ಲಿ ಕ್ರಮ ಆಗುತ್ತೆ ಅನ್ನೋದನ್ನು ಮಾತ್ರ ಹೇಳ್ತಿದ್ದಾರೆ ಬಿಟ್ಟರೆ ವೈಯಕ್ತಿಕವಾಗಿ ಅವರ ಮಾತುಗಳಿಗೆಲ್ಲ ಉತ್ತರ ಕೊಡೋದು ತಿರುಗೇಟ್ಕೊಡೋದು ಇಂಥದ್ದು ಯಾವುದು ಆಗ್ತಾ ಇಲ್ಲ ಸಾಧ್ಯವಾದಷ್ಟು ಇದನ್ನು ಸಮಾಧಾನವಾಗಿ ಬಗೆಹರಿಸ್ಕೊಳ್ಬೇಕು ಅನ್ನೋದು ಮೇಲಿಂದಲೇ ಬಂದಿರುವಂಥ ಆದೇಶ ಆರ್ ಎಸ್ ಎಸ್ ನಾಯಕರ ಲೆಕ್ಕಾಚಾರ ಇದು ಕಾದ್ ನೋಡಬೇಕು ಯತ್ನಾಳ್ ಅವರ ಅಬ್ಬರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೆಚ್ಚಾಗಲಿದೆ ಪಕ್ಷದ ಬಲವೂ ಸೇರಿಬಿಟ್ರೆ ಅಂತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲ ಅಪ್ಡೇಟ್ಸ್ ನಿಮ್ಮ ದಲ್ಪತಿ ಥ್ಯಾಂಕ್ ಯು